ನಾವೆಲ್ಲ ಸ್ವಲ್ಪ ಈ ದಿವಸ ಇಷ್ಟು ದಾಸರುಗಳು ಇದ್ದಾರಲ್ಲ ಎಲ್ಲ ದಾಸರುಗಳು ಪುರಂದರರ ಹಿಂದೆ ಎಲ್ಲ ಗುರುಗಳು ಆಚಾರ್ಯ ಮಧ್ವರ ಹಿಂದೆ ಎಲ್ಲ ಋಷಿಗಳು ವ್ಯಾಸರ ಹಿಂದೆ ಎಲ್ಲ ನದಿಗಳು ಗಂಗೆಯ ಹಿಂದೆ ಎಲ್ಲ ಗಿಡಗಳು ತುಳಸಿಯ ಹಿಂದೆ ಎಲ್ಲ ಮರಗಳು ಅಶ್ವತ್ಥರ ಹಿಂದೆ ಎಲ್ಲ ವ್ರತಗಳು ಏಕಾದಶಿಯ ಹಿಂದೆ ಮತ್ತೆ ಭಗವಂತನ ಇದು ಭಾಗ್ಯ ಇದು ಭಾಗ್ಯ ಪದುಮನಾಭನ ಭಜನೆ ಇಂದ ಕೂಡಿದ ಲಕ್ಷ್ಮೀ ಬಾರಮ್ಮ ನೀನು ಮನೆಗೆ ಬರುವುದ ಕಡ್ಡಿಲ್ಲ ಸಾಮಾನ್ಯವಾಗಿ ನೀನು ಬಂದಿ ಅಂತಂದ್ರೆ ನಮ್ಗೆ ಭಗವಂತನ ಪ್ರಜ್ಞೆ ಹೋಗುತ್ತೆ ಅದು ನೀನು ಬರುವಾಗಲೇ ಪದುಮನಾಭನ ಭಜನೆ ಅನ್ನತಕ್ಕಂತ ಭಾಗ್ಯವನ್ನು ಹಿಡ್ಕೊಂಡು ಬಂದ್ರೆ ಆವಾಗ ನಮ್ಗೆ ಎಷ್ಟು ಸಂಪತ್ತು ಬಂದ್ರು ಭಗವನ್ ನಿನ್ನ ಗಂಡನ ಸ್ಮರಣೆ ಉಳಿಯುತ್ತೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕೊನೆಗೊಳಿಸುವ ಕ್ರಮ ಹೇಗೆ ಸಕ್ಕರೆ ತುಪ್ಪ ಹಾಲುವೆ ಬೆರೆಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯಿಂದಲಿ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಪುನಃ ಸಕ್ಕರೆ ಬಂತು ತುಪ್ಪ ಬಂತು ಹಾಲು ಬಂತು ಅದಕ್ಕಂದು ಪುನಃ ನಮ್ಗೆ ಎಲ್ಲಿಗೆ ಹೋಗುದಪ್ಪ ಹಾಡು ಹೇಳು ಈ ಹಾಡಿನ ಅರ್ಥಾನುಸಂಧಾನ ಮಾಡಿಕೊಂಡು ನಾವು ಹಾಡು ಹೇಳಬೇಕು ಅಂತಾದ್ರೆ ಸಕ್ಕರೆ ತುಪ್ಪ ಸಮೀಪದಲ್ಲಿ ಇಟ್ಟುಕೊಂಡೇ ಹೇಳಬೇಕು ಹಾಲು ಸಮೀಪದಲ್ಲಿ ಇರಬೇಕು ಅದು ಕೂಡ ಈಗಿನ ವಾತಾವರಣದಲ್ಲಿ ಶ್ರೀಗಳವರ ಬಳಿಗೆ ಹೋದರೆ ಒಳ್ಳೆ ಹಾಲು ಸಿಕ್ಕಿತು ಪೇಟೆಯಲ್ಲಿ ಕೂತ್ರೆ ಮಕ್ಕಳ ಹತ್ರ ಕೇಳಿ ಹಾಲು ಎಲ್ಲಿಂದ ಅಂತ ಕೇಳಿ ತೊಟ್ಟೆ ಇಲ್ಲಿಂತಾವೆ ಅವುಗಳು ಅವ ಯಾಕೆ ಮನೆಗೆ ತೊಟ್ಟೆ ಹಾಲೇ ಬರುವುದು ಈ ಶ್ರೀಗಳವರ ಬಳಿಗೆ ಹೋದರೆ ಪಾಪ ತುಂಬಾ ಶ್ರಮ ಪಟ್ಟಿದ್ದಾರೆ ಒಂದು ಇವತ್ತೇನು ಗೋಮಂಗಲ ಅಂತಾಯಿತು ಗೋಮಂಗಲ ಯಾತ್ರೆ ಅಂತಾಯಿತು ಪ್ರಾಯ ಯಾತ್ರೆಗೆ ಬಂದವರಿಂದ ನೀಲಾವರಕ್ಕೊಮ್ಮೆ ಕರ್ಕೊಂಡು ಹೋದ್ರೆ ಅವರು ಅಷ್ಟು ಆಕಳುಗಳನ್ನು ಪೇಜಾವ ಶ್ರೀಗಳವರು ತಾವು ಸಾಕುತ್ತಾ ಇದ್ದಾರೆ ಅವರ ಬಳಿಗೆ ಹೋಗಿ ಹಾಲು ಕೇಳಿದ್ರೆ ಸ್ವಲ್ಪ ನಮ್ಮ ಲೋಕದ ನಮ್ಮ ಭೂಮಿಯ ನಮ್ಮ ಭಾರತದ ಆಕಳಿನದ್ದೆ ಹಾಲನ್ನು ಅವರು ಸ್ವಲ್ಪ ಕೊಟ್ಟಾರೆ ನೀವು ಕೇಳ್ಕೊಂಡು ಹೋಗ್ಬೇಡಿ ಪಾಪ ತುಂಬಾ ತುಂಬಾ ಶ್ರಮ ಪಡ್ತಾ ಇದ್ದಾರೆ ಅದೊಂದು ಆಕಳುಗಳನ್ನು ಸಾಕಬೇಕು ಅಂತ ಆದ್ರೆ ಹಾಗಾದ್ರೆ ಹಾಲು ಸಕ್ಕರೆ ತುಪ್ಪ ಇದಕ್ಕೆ ಪುನಃ ಎಲ್ಲಿಗೆ ಹೋಗುವುದು ಅದಕ್ಕೆ ಮತ್ತೊಂದು ಕಡೆ ಇಲ್ಲಿ ಅಂದ್ರು ದಾಸರುಗಳು ಏನು ಒಂದು ಪ್ರಶ್ನೆಗೆ ಮತ್ತೊಂದು ಕಡೆ ಉತ್ತರ ಉಂಟು ರಾಮ ನಾಮ ಪಾಯ ಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ತಪ್ಪರಿಸ ಹಾಗಾದ್ರೆ ತರಲಿಕ್ಕೆ ಎಲ್ಲೆಲ್ಲಿ ಹೋಗೋದು ಬೇಡಲ್ಲ ಒಂದು ರಾಮ ಒಂದು ಕೃಷ್ಣ ಒಂದು ವಿಠಲ ರಾಮ ಕೃಷ್ಣ ವಿಠಲ ಪೇಜಾವಿ ಶ್ರೀಗಳವರು ಕಣ್ಣು ತೀರ್ಥದ ರಾಮೋಪಾಸಕರು ಇವರು ವಿಠಲೋಪಾಸಕರು ನಾವು ಕೃಷ್ಣೋಪಾಸಕರು ಕಾಳಿಂಗ ಮರ್ದನ ಕೃಷ್ಣೋಪಾಸಕರು ಹಾಗಾದ್ರೆ ರಾಮ ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸರು ಅಂತ ಮತ್ತೊಂದ್ ಕಡೆ ಹೇಳಿದ್ದಾರಲ್ಲ ಆ ಸಕ್ಕರೆ ತುಪ್ಪ ಹಾಲುವೆ ಬೆರೆಸಿ ಇಲ್ಲಿಗೆ ತರೋಣ ಎಂದು ಹಾಳಾಗುದಿಲ್ಲಲ್ಲ ಎಂಥದ್ದು ತೊಂದರೆ ಆಗುದಿಲ್ಲ ಏನು ಖರ್ಚಾಗುವುದಿಲ್ಲಲ್ಲ ಈ ರೀತಿಯಲ್ಲಿ ಪುರಂದರ ದಾಸರು ಸಮಾಜಕ್ಕೆ ಒಂದೊಂದು ಹಾಡು ಕೊಟ್ಟರು ಅದರ ಜೊತೆಗೆ ಎಂತೆಂತ ಅದ್ಭುತವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಅದೇ ದಾರಿನ ನಂತರದಲ್ಲಿ ಬಹಳಷ್ಟು ದಾಸ